ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಎಣ್ಣೆ ಬದನೆಕಾಯಿ ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ತಾ ಇದ್ದೀನಿ ಎಣ್ಣೆ ಬದನೆಕಾಯಿ. ಈ ಥರ ಮಾಡಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಈ ಎಣ್ಣೆ ಬದನೆಕಾಯಿ ರೊಟ್ಟಿ, ಜೋಳದ ರೊಟ್ಟಿ ಅಥವಾ ಚಪಾತಿ, ಅನ್ನ, ಪಲಾವ್ ಜೊತೆ ಸರ್ವ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಈ ಎಣ್ಣೆ ಬದನೆಕಾಯಿಗೆ ನಾನು ಗರಂ ಮಸಾಲ ಆಗಲಿ, ಧನಿಯಾ ಪುಡಿ ಆಗಲಿ ಏನೂ ಹಾಕಿಲ್ಲ, ಈಸಿಯಾಗಿಯೇ ಮಾಡಿದ್ದೀನಿ. ಹಾಗೆ ನಾನು ಇವತ್ತು ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದು ಎಣ್ಣೆ ಬದನೆಕಾಯಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಣ ತೆಂಗಿನಕಾಯಿ. ಹಾಗೆ ಶೇಂಗಾ ತೊಗೊಂಡಿದ್ದೀನಿ. ಇಲ್ಲಿ ಶೇಂಗಾ ಲೋ ಫ್ಲೇಮಲ್ಲಿ ಹಂಚಿನ ಮೇಲೆ ಹುರ್ಕೋಬೇಕು. ನಾವು ಚಟ್ನಿ ಮಾಡಬೇಕಾದ್ರೆ ಹುರ್ಕೊತೀವಲ್ಲ, ಆ ಥರ ಲೋ ಫ್ಲೇಮಲ್ಲಿನೇ ಇಟ್ಬಿಟ್ಟು ಹುರ್ಕೋಬೇಕು. ಶೇಂಗಾ ಕಡಿಮೆ ತೊಗೋಬೇಕು, ಕೊಬ್ಬರಿ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕು. ಶೇಂಗಾ ನೋಡಿ ಈ ಥರ ಎಲ್ಲ ಸ್ವಲ್ಪ ಕೆಂಪಾದಮೇಲೆ ಅದು ತೆಗಿಬೇಕು. ತೆಗೆದ್ಮೇಲೆ ಈಗ ಅದೇ ಹಂಚಿಗೆ ಲೋ ಫ್ಲೇಮಲ್ಲಿನೇ ಇಟ್ಬಿಟ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟು, ಅರ್ಧ ಭಾಗದಷ್ಟು ಮಾತ್ರ ಶೇಂಗಾ ತೊಗೋಬೇಕು, ಜಾಸ್ತಿ ಶೇಂಗಾ ತೊಗೋಬಾರ್ದು. ಇಲ್ಲಿ ನಾನು ಹಸಿ ಕೊಬ್ಬರಿ ತುರಿ ಬಳಸಿಲ್ಲ, ಒಣ ಕೊಬ್ಬರಿ ತುರಿ ಬಳಸಿದ್ದೀನಿ. ಕೊಬ್ಬರಿ ಈ ಥರ ಸ್ವಲ್ಪ ಕೆಂಪಾಗಾದಮೇಲೆ ತೆಕ್ಕೋಬೇಕು. ತೆಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಶೇಂಗಾ ಹಾಕ್ಕೊಂಡಿದ್ದೀನಿ. ಶೇಂಗಾ ಹಾಗೆ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಮಿಕ್ಸಿ ಮಾಡ್ಕೊಂಬರ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಮಿಕ್ಸಿ ಆದಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೋಬೇಕು. ನಾನು ಇಲ್ಲಿ ಎರಡೂವರೆ ಟೇಬಲ್ ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದ್ಸರಿ ಮಿಕ್ಸಿ ಆಡಿಸ್ಕೊಂಬಂದರೆ ಈ ಥರ ಮೆತ್ತಗಾಗುತ್ತೆ. ಶೇಂಗಾ ಹಾಕಿರ್ತೀವಲ್ಲ ಸ್ವಲ್ಪ ಎಣ್ಣೆ ಬಿಟ್ಟಿರುತ್ತೆ, ಅದೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಲ್ಲಿ ನೀರೇನು ಮಿಕ್ಸ್ ಮಾಡಬಾರ್ದು, ಎಣ್ಣೆನೇ ಮಿಕ್ಸ್ ಮಾಡ್ಕೋಬೇಕು. ಇದು ಎಣ್ಣೆ ಬದನೆಕಾಯಿ ಅಲ್ವಾ, ಎಣ್ಣೆನೇ ಜಾಸ್ತಿ ಹೋಗುತ್ತೆ. ಇಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊಬ್ಬರಿ ಮತ್ತು ಶೇಂಗಾ ಹಾಕಿದ್ರಿಂದ ಸಣ್ಣಾಗಿ ಉಂಡೆ ಥರ ಆಗಿರುತ್ತೆ, ಅದೆಲ್ಲ ಚೆನ್ನಾಗಿ ಕೈಯಿಂದ ಸ್ಮ್ಯಾಶ್ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು ಎಣ್ಣೆ ಹಾಕಿ. ಹಾಗೆ ಇಲ್ಲಿ ನಾನು ಬದನೆಕಾಯಿ ತೊಗೊಂಡಿದ್ದೀನಿ, ಒಂದು ಐದಾರು ಬದನೆಕಾಯಿ ಇದೆ ತೊಗೊಂಡಿದ್ದೀನಿ. ನಾಲ್ಕು ಭಾಗ ಆಗಿ ಮಾಡ್ಕೋಬೇಕು. ಮಾಡಿಕೊಂಡು ಬದನೆಕಾಯಿಲೆ ಚೆನ್ನಾಗಿದೆಯಾ ಇಲ್ಲ ಅಂತ ನೋಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ನಾಲ್ಕು ಭಾಗ ಮಾಡಿಕೊಂಡು ಒಂದು ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ, ಮತ್ತು ಹಿಸ್ಸ ಬರುತ್ತೆ ಅಂತೇಳಿ. ಈಗ ಅದು ಏನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ತುಂಬಬೇಕು ಈ ಥರ ಎಣ್ಣೆ ಬದನೆಕಾಯಲ್ಲಿ. ಚೆನ್ನಾಗಿ ಕೈಯಿಂದನೇ ತುಂಬಬೇಕು, ಒಳಗಡೆ ಎಲ್ಲ ಸ್ಪೂನಿಂದ ತುಂಬಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಅದಕ್ಕೆ ಕೈಯಿಂದನೇ ತುಂಬ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಒತ್ತಬೇಕು ನಾಲ್ಕು ಭಾಗದಿಂದ. ನಾಲ್ಕು ಅದು ಇರುತ್ತೆ ಅಲ್ಲ ಬದನೆಕಾಯಿ, ಅದೆಲ್ಲ ಚೆನ್ನಾಗಿ ಒತ್ತಬೇಕು. ನಾವು ಎಣ್ಣೆನಲ್ಲಿ ಫ್ರೈ ಮಾಡಬೇಕಾದ್ರೆ ಜಲ್ದಿ ಅದೆಲ್ಲ ಮಸಾಲೆ ಎಲ್ಲ ಹೊರಗಡೆ ಬರಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ತುಂಬ್ಕೊಂಡ್ಮೇಲೆ ಈ ಥರ ಒತ್ತಬೇಕು, ಅದರಿಂದ ಎಕ್ಸ್ಟ್ರಾ ಏನಾದರೂ ಮಸಾಲೆ ಇದ್ದರೆ ಎಲ್ಲ ಹೊರಗಡೆ ಬರುತ್ತೆ. ಇದೇ ರೀತಿ ಎಲ್ಲ ಬದನೆಕಾಯಿನೂ ನಾನು ಹೀಗೆ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ಬದನೆಕಾಯಿ ಮಾಡಿ ರೆಡಿ ಇಟ್ಕೋಬೇಕು. ಎಣ್ಣೆ ಬದನೆಕಾಯಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಚಿಕ್ಕ ಸೈಜ್ ಬದನೆಕಾಯಿ ಇದ್ದರೆ ತುಂಬ ಟೇಸ್ಟ್ ಇರುತ್ತೆ ಮಾಡೋದಕ್ಕೆ. ದಪ್ಪ ಇದ್ದರೆ ಅದರಲ್ಲಿ ಬೀಜ ಜಾಸ್ತಿ ಇರುತ್ತೆ. ಹಾಗೆ ಇಲ್ಲಿ ಮಸಾಲೆಗೆ ಒಂದು ಸ್ವಲ್ಪ ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ, ಹಾಗೆ ಚಕ್ಕೆ, ಲವಂಗ ತೊಗೊಂಡಿದ್ದೀನಿ ಮಸಾಲೆ ರುಬ್ಬೋದಕ್ಕೆ. ನಾನು ಆಗಲೇ ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದೇ ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ ಹಾಕ್ಕೊತ ಇದ್ದೀನಿ, ಹಾಗೆ ಶುಂಠಿ ಹಾಕ್ಕೊತ ಇದ್ದೀನಿ, ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇಷ್ಟನ್ನೇ ಸಣ್ಣಗೆ ಮಿಕ್ಸಿ ಮಾಡ್ಕೊಂಬರ್ಬೇಕು. ಹಾಗೆ ಇಲ್ಲಿ ಒಂದು ಪಾತ್ರೆ ಕಾಯಕ್ಕಿಟ್ಟಿದ್ದೀನಿ, ಆ ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಬದನೆಕಾಯಿ ಮಾಡ್ತಾ ಇದ್ದೀವಲ್ವ, ಅದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಹೋಗುತ್ತೆ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದೊಂದೇ ಬದನೆಕಾಯಿ ಈ ಥರ ಎಣ್ಣೆಯಲ್ಲಿ ಬಿಡಬೇಕು. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಬದನೆಕಾಯಿ ತುಂಬಾ ಟೇಸ್ಟ್ ಇರುತ್ತೆ, ಹಾಗೆ ಜಲ್ದಿನೇ ಬೆಂದುಕೊಳ್ಳುತ್ತೆ ಎಣ್ಣೆನಲ್ಲಿ ಈ ಥರ ಬೇಯಿಸೋದ್ರಿಂದ. ಮಸಾಲೆ ಸ್ಮೆಲ್ನೂ ತುಂಬ ಚೆನ್ನಾಗಿ ಬರುತ್ತೆ ಘಮ. ಇದು ಎಲ್ಲ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿನೇ ಇಟ್ಕೊಂಡು ಮಾಡಬೇಕು, ಹೈ ಫ್ಲೇಮಲ್ಲಿ ಇಟ್ಟರೆ ಮಸಾಲೆ ಎಲ್ಲ ಸೀದೋಗುತ್ತೆ.
ನೋಡಿ ಫ್ರೆಂಡ್ಸ್, ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ, ಬ್ಲೂ ಇದೆಲ್ಲ ಒಂದು ಸ್ವಲ್ಪ ಬ್ಲ್ಯಾಕ್ ಕಲರಲ್ಲಿದೆ. ಈ ಥರ ಇನ್ನೂ ಸ್ವಲ್ಪ ನೋಡಿ, ಹೀಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಮಸಾಲೆ ಎಲ್ಲ ಫ್ರೈ ಆಗಿದೆ, ಲೋ ಫ್ಲೇಮಲ್ಲಿನೇ ಇಟ್ಕೋಬೇಕು. ಇನ್ನು ಉಳಿದಿರೋಂಥ ಮಸಾಲೆ ಏನು ಇಳಿದಿರುತ್ತೆ ಅದರಲ್ಲಿ ಎಲ್ಲ ಇಟ್ಕೊಂಡು ಮಸಾಲೆ ಉಳಿದಿರೋಂಥ ಮಸಾಲನ ಇಲ್ಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಮಸಾಲನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಈಗ ಮಸಾಲೆ ಏನೂ ವೇಸ್ಟ್ ಮಾಡಬಾರ್ದು, ಆ ಮಸಾಲೆ ಎಲ್ಲ ಉಳಿದಿರೋ ಮಸಾಲೆ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಇಲ್ಲೇ ಹಾಕ್ಕೋಬೇಕು ಮತ್ತೆ ಮಸಾಲೆ. ಈ ಮಸಾಲೆ ಒಂದು 5 ಮಿನಿಟ್ಸ್ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡು ಅದು ಹಸಿಸ್ ಮೇಲೆಲ್ಲ ಹೋದ್ಮೇಲೆ ಈಗ ರುಬ್ಬಿರ್ತೀವಲ್ಲ ಕೊತ್ತಂಬರಿ ಮಸಾಲೆ ಇದು ಹಾಕ್ಕೋಬೇಕು. ಈ ಕೊತ್ತಂಬರಿ ಮಸಾಲೆ ಸ್ವಲ್ಪನೇ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ನಿಧಾನವಾಗಿ ತಿರ್ಸ್ಕೋಬೇಕು, ಇಲ್ಲಾಂದರೆ ಇದು ಬದನೆಕಾಯಿ ಎಲ್ಲ ಹೊಡೆದೋಗೋ ಚಾನ್ಸ್ ಇರುತ್ತೆ. ಒಂದು ಸ್ವಲ್ಪ ಎಣ್ಣೆನಲ್ಲಿನೇ ಫ್ರೈ ಮಾಡಿರ್ತೀವಲ್ಲ, ಹಾಗಾಗಿ ಈ ಮಸಾಲೆ ಒಂದು ಸ್ವಲ್ಪ ಹಸಿಸ್ ಮೇಲೆ ಹೋದ್ಮೇಲೆ ಈಗ ಒಂದು ಚಿಕ್ಕ ಗಾತ್ರದಷ್ಟು ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ಬೇಕಾದರೆ ಗುರಾಳ್ ಪುಡಿನೂ ಹಾಕ್ಕೋಬೋದು, ನಾನು ತಿನ್ನಲ್ಲ ಅಂತೇಳಿ ಮನೆಯಲ್ಲಿ ಹಾಕಿಲ್ಲ ಅಷ್ಟೇ. ನೋಡಿ ಈಗ ಚೆನ್ನಾಗಿ ಕುದಿ ಹಿಡ್ದಿದೆ ಅಲ್ವಾ. ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗಿರುತ್ತೆ, ಈಗ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಆರ್ತಾ ಆರ್ತಾ ಸ್ವಲ್ಪ ಗಟ್ಟಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಲಾಸ್ಟಲ್ಲಿ ಚೆನ್ನಾಗಾಗಿದೆ ಎಣ್ಣೆ ಬದನೆಕಾಯಿ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.